ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕ್ ಆಗಿದೆ ಇದು, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬೇಜಾರಾಗೋ ವಿಷಯ. ಏನಂತ ಕಂಪ್ಲೀಟಾಗಿ ನೋಡೋಣ. ಬನ್ನಿ ಚಾನಲ್ಗೆ ಹೊಸಬ್ರು ಆಗಿದೆ, ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ವಿಡಿಯೋಸ್ ಕೂಡ ಬರ್ತಿರ್ತದೆ. ನಂತರ ಇವತ್ತಿನ ವಿಷಯ ನೋಡೋದಾದರೆ ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಅರೌಂಡ್ಲಿ NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ನ ತೊಗೊಂಡಿಲ್ಲ. ಇದಕ್ಕಾಗಿ ಏನಾಗಿದೆ ಅಂದರೆ, ಗೌರ್ಮೆಂಟ್ ಸೀಟ್ಗಳು ಅದೇ ರೀತಿ ಸಾಕಷ್ಟು 9000 ಸೀಟ್ಗಳು ಕೂಡ ವೇಸ್ಟ್ ಆಗಿದ್ದಾವೆ. ಇದರಲ್ಲಿ ಏನು ವೇಸ್ಟ್ ಆಗಿದೆ, ಏನು ಬೇಜಾರು ಅಂದರೆ, RV ಕಾಲೇಜು, MS ರಾಮಯ್ಯ, ದಯಾನಂದ ಸಾಗರ್ ಕಾಲೇಜು, BMS ಕಾಲೇಜುಗಳ ಸೀಟ್ಗಳು ಕೂಡ ಸಾಕಷ್ಟು ಇದ್ದಾವೆ. ಈ ನಿಟ್ಟಿನಲ್ಲಿ 9000 ಸೀಟ್ಗಳು ಸಾಕಷ್ಟು ಹೋಗಿರೋ ಕಾರಣ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಯಾವ ವಿದ್ಯಾರ್ಥಿಗಳು ಟಾಪ್ ಕಾಲೇಜಸ್ ಸೀಟ್ನ ತಗೋತೀನಿ ಅಂತಾರೆ, ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ಕಟ್ ಆಫ್ ಕೂಡ ರೈಸ್ ಆಗ್ಬೋದು. ಬರೋಬ್ಬರಿ 9000 ಸೀಟ್ನ NOC ತೊಗೊಂಡಿಲ್ಲ, ಹಂಗಾದ್ರೆ 9000 ಸೀಟ್ ಬಂದ್ಬಿಟ್ಟು ರಿಜೆಕ್ಟ್ ಆಗಿದ್ದಾವೆ. ಅಂದರೆ ಅದಕ್ಕೆ ಪ್ರಾವಿಷನ್ ಇಲ್ಲ, 9000 ಸೀಟ್ಗಳು ವೇಸ್ಟ್ ಆಗಿದ್ದಾವೆ. ಇದನ್ನು ಆಯಾ ಕಾಲೇಜವರು ಯಾವ ರೀತಿ ಮಾಡ್ಕೋತಾರೆ ಗೊತ್ತಿಲ್ಲ, ಅವರೇನ ಮ್ಯಾನೇಜ್ಮೆಂಟ್ ಮಾಡ್ಕೋತಾರೋ ಏನು ಮಾಡ್ತಾರೆ ಬಿಟ್ಟು ಐಡಿಯಾ ಇಲ್ಲ. ಬಟ್ ಈ ರೀತಿಯಾಗಿರೋದು ವಿದ್ಯಾರ್ಥಿಗಳಿಗೆ ದೊಡ್ಡ ಸಮಸ್ಯೆ ಆಗಿದೆ. ಇದ್ರ ಬಗ್ಗೆ ಕೂಡ ಹೇಳಿದ್ದಾರೆ, KA ಅರೌಂಡ್ 9000 ಇಂಜಿನಿಯರಿಂಗ್ ಸೀಟ್ಗಳು, ಅದೇ ರೀತಿ ಆರ್ಕಿಟೆಕ್ಚರ್ ಸೀಟ್ಗಳನ್ನು ಕೂಡ ಬಿಟ್ಕೊಂಡಿದ್ದಾವೆ. 90 ಇಂಜಿನಿಯರಿಂಗ್ ಕಾಲೇಜುಗಳು ಕೂಡ ಈ ರೀತಿ ಮಾಡಿದ್ದಾವೆ. ಸಮ್ ಟಾಪ್ ಕಾಲೇಜುಗಳು ಕೂಡ ಇದೇ ರೀತಿ ಮಾಡಿದ್ದಾರೆ. ಫೈನಲ್ CET ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿದ್ದಾರೆ. ಇದರಲ್ಲಿ ಈ ರೀತಿ ಆಗಿದೆ. ಇಲ್ಲಿ ಈ ವಿಷಯ ನೋಡೋದಾದರೆ, ಈ 9000 ಸೀಟ್ಗಳು ಅಂದರೆ ಸುಮ್ಮನೆ ಕಮ್ಮಿ ಅಲ್ಲ, ಆಯಿತಾ? ಬಟ್ ಏನಂದರೆ, ಈಗ ಕಟ್ ಆಫ್ ಕೂಡ ಇನ್ಕ್ರೀಸ್ ಆಗುತ್ತೆ, ಕಾಂಪಿಟೇಷನ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ ಕಳೆದ ಬಾರಿಗಿಂತ ಅದರಲ್ಲಿ ಟಾಪ್ ಅರ್ಜಿಗಳು ಯಾಕೆ ಈ ರೀತಿ ಮಾಡ್ತವೆ ಗೊತ್ತಿಲ್ಲ. ಬಟ್ ಅವರ ಉದ್ದೇಶ ಬಂದ್ಬಿಟ್ಟು ಅವರು ಮ್ಯಾನೇಜ್ಮೆಂಟ್ ಕಡೆ ಒಲವಿರ್ಬೋದು. ನೀವು ಮ್ಯಾನೇಜ್ಮೆಂಟ್ ಕೊಟ್ಟೋದ್ರಲ್ಲಿ ಹೋದ್ರೆ ಅವರಿಗೆ ಅಮೌಂಟ್ ಜಾಸ್ತಿ ಬರುತ್ತೆ, CET ಮುಖಾಂತರ ಹೋದೆ ಬೋರ್ಡ್ಗೆ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ರೀತಿ ಮಾಡಿರುವ ಸಾಧ್ಯತೆ ಇದೆ. ಬಟ್ ಇದನ್ನು ಗ್ಯಾಪ್ ನೋಡ್ಕೊಳ್ಳೋ ವಿದ್ಯಾರ್ಥಿಗಳೇ ಕಟ್ ಆಫ್ ಕೂಡ ರೈಸ್ ಆಗುತ್ತೆ. ಬಟ್ ಏನು ಮಾಡೋಕ್ಕಲ್ಲ, ನೀವು ಕೂಡ ಅಟೆಂಡ್ ಮಾಡ್ಕೊಳ್ಳಿ, ನೋಡೋಣ ನಿಮ್ಮ ಲಕ್ಕಿ ಆಗಿರುತ್ತೆ, ನಿಮ್ಮ ರ್ಯಾಂಕಿಂಗ್ ಆಗಿರುತ್ತೆ, ಆ ರೀತಿ ರ್ಯಾಂಕಿಂಗ್ ಮೇಲೆ ನಿಮ್ಮ ಸೀಟ್ ಕೂಡ ಆಗುತ್ತೆ. ಇದೇ ರೀತಿ ನಿಮಗೆ ಡೇ ಟು ಡೇಸ್ ಎಲ್ಲ ಅಪ್ಡೇಟ್ಸ್ ಬೇಕಾದರೆ ಮಿಸ್ ಮಾಡಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್.